ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್, ಇನ್ಫ್ಯಾಕ್ಟ್ ಸೆಕೆಂಡ್ ಲೀಗ್ ಸ್ಟೇಜ್ ಮ್ಯಾಚ್ ಇದು. ಈ ಮ್ಯಾಚ್ ಅಲ್ಲಿ 144 ಆರ್ ಆರ್ ಅವ್ರು ಔಟ್ ಆಗಿರ್ತಾರೆ. ಅದ್ರ ಜೊತೆಗೆ ಕಾಂಟ್ರವರ್ಸಿ ಆಗುತ್ತೆ, ಗೊತ್ತಿರೋದೆ ನಿಮಗೆ. ಹರ್ಷಲ್ ಪಟೇಲ್ ಮತ್ತೆ ರಿಯಾನ್ ಪರಾಗ್ ಮತ್ತೆ ಮೊಹಮ್ಮದ್ ಸಿರಾಜ್ ಅವರು ಈ ಕಾಂಟ್ರವರ್ಸಿಲಿ ಇರ್ತಾರೆ. ಸೊ ಆ ಕಾಂಟ್ರವರ್ಸಿಗೆ ತೆರೆ ಎಳೆದಿರ್ಲಿಲ್ಲ ಯಾರನ್ನು. ಅಂದ್ರೆ ಏನಕ್ಕೆ ಆಯ್ತು ಆ ಸೀನು, ಅಂದ್ರೆ ಜಗಳ ಏನಕ್ಕೆ ಆಯ್ತು, ಆ ಕಾಂಟ್ರವರ್ಸಿ ಏನಕ್ಕೆ ಕ್ರಿಯೇಟ್ ಆಯ್ತು ಅಲ್ಲಿಂದ ತೆರೆ ಎಳೆದಿರಲಿಲ್ಲ. ಇವಾಗ ರಿಯಾನ್ ಪರಾಗ್ ಅವರು ಲೈವ್ ಸ್ಟ್ರೀಮ್ ಅಲ್ಲಿ ಒಂದು ಓಪನ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮ್ಯಾಮ್, ಇದೆಲ್ಲ ಒಂಥರ ಸಂಚಲನ ಮೂಡಿಸ್ಬಿಟ್ಟಿದೆ. ಅವ್ರದ್ದು ತಪ್ಪ ಇವ್ರದ್ದು ತಪ್ಪ ಅಂತ ಅಂದ್ರೆ ಜನರಲಿ ಇವಾಗ ಒಂಥರ ಹೇಳ್ಬಿಡ್ತಿದ್ರು. ರಿಯಾನ್ ಪರಾಗ್ ಏನು ಗುರು ಹಂಗಾಡ್ತಾರೆ, ಮುಚ್ಕೊಂಡಿರ್ಬೇಕು ಸ್ವಲ್ಪ ಅದು ಇದು ಅಂತೆಲ್ಲ ನಾರ್ಮಲ್ ಟಾಕು ರಿಯಾನ್ ಪರಾಗರ್. ಯಾಕೆಂತಂದ್ರೆ ಅವರ ಕ್ಯಾರೆಕ್ಟರ್ ಅದು ಹಂಗೇನೆ, ಹೆವಿ ಸೆಲೆಬ್ರೇಷನ್ ಮಾಡ್ತಾರೆ, ಹಂಗೆ ಉರಿಯೋ ಥರ ಸೆಲೆಬ್ರೇಷನ್ ಮಾಡ್ತಾರೆ. ಒಟ್ಟಿನಲ್ಲಿ ಅವ್ರ ಕ್ಯಾರೆಕ್ಟರ್ ಅದು ಹಂಗೇನೆ. ಜೊತೆಗೆ ಆರ್ ಸಿ ಬಿ ಮ್ಯಾಚಲ್ಲಿ ಈ ಥರ ಮಾಡಿದ್ರಲ್ಲ, ಅದು ಇವ್ರ ಅವ್ರ ತಪ್ಪಿತ್ತೋ ಇವ್ರ ತಪ್ಪಿತ್ತೋ, ಒಟ್ಟಲ್ಲಿ ರಿಯಾನ್ ಪರಾಗ್ ಅವ್ರದೇ ತಪ್ಪಾಗದ ಅವಾಗ. ಯಾಕೆಂದ್ರೆ ಅವ್ರ ಸೆಲೆಬ್ರೇಷನು ಓವರ್ ಆಗಿ ಎಕ್ಸೈಟ್ ಆಗೋದು ಅದೆಲ್ಲ ನೋಡ್ಬಿಟ್ಟಿರ್ತಾರೆ. ಆದ್ರಿಂದ ರಿಯಾನ್ ಪರಾಗ್ ಅವ್ರದೇ ತಪ್ಪು ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಇವಾಗ ಬ್ಯಾಕ್ ಎಂಡ್ ಸ್ಟೋರಿಯಲ್ಲಿ ಏನೇನು ನಡೆದಿತ್ತು ಅಂತ ಇವಾಗ ರಿಯಾನ್ ಪರಾಗ್ ಅವರೇ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ. ಇದನ್ನ ನೋಡ್ಬಿಟ್ಟು ಸ್ವಲ್ಪ ಜನಕ್ಕೆ ಹೌದಲ್ವಾ ಗುರು, ಪಾಪ ಗುರು ಅಂತ ಕೂಡ ಅನ್ಸುತ್ತೆ. ಇನ್ನೊಬ್ಬ ಇನ್ನ ಕೆಲವರಿಗೆ ಇವ್ರದೇ ಕರೆಕ್ಟ್ ಅಂತ ಅನ್ಸುತ್ತೆ. ಸೊ ಏನು ಹೇಳಿದ್ರೆ ಅಂತ ನಿಮಗೆ ಓಪನ್ ಆಗಿ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, 1 ಗಂಟೆ ಇರುತ್ತೆ, ಅದನ್ನ ಕೂಡ ಹೊಡಿಬಹುದು. ಇದು ಬೇಸಿಕಲಿ ಬಂದು ಪರಾಗ್ ಅವರು ಹೇಳಿರೋ ಪ್ರಕಾರ ಲೈವ್ ಸ್ಟ್ರೀಮ್ ಅಲ್ಲಿ ಇದು ಜಿದ್ದಿಂದ ಆಗಿರುವಂತ ಒಂದು ಇಶ್ಯೂ. ಲಾಸ್ಟ್ ಸೀಸನ್ 2021 ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ ಅಲ್ಲಿ ಹರ್ಷಲ್ ಪಟೇಲ್ ಅವರು ಪರಾಗ್ ಅವ್ರನ್ನ ಔಟ್ ಮಾಡಿರ್ತಾರಂತೆ. ಸೊ ಆ ಔಟ್ ಮಾಡಿದಾಗ ಏನೋ ಆಕ್ಷನ್ ಮಾಡಿರ್ತಾರಂತೆ ಪಟೇಲ್ರು. ಆ ಆಕ್ಷನ್ ಕೂಡ ತೋರಿಸಿದ್ದಾರೆ. ಸೊ ಅಂದ್ರೆ ಅವರು ತೋರಿಸಿಲ್ಲ, ಬೇರೆಯವರೆಲ್ಲ ನೋಡ್ಬಿಟ್ಟು ತೋರಿಸಿದ್ದಾರೆ ಈ ತರ ಆಕ್ಷನ್ ಮಾಡಿದ್ರೆ 21 ಅಂತ. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಆ ಆಕ್ಷನ್ ಇವರು ಅಲ್ಲೇ ನೋಡ್ಲಿಲ್ವಂತೆ, ಹೋಟೆಲ್ ಅಲ್ಲಿ ಹೋಗ್ಬಿಟ್ಟು ರಿಪ್ಲೈ ನೋಡಿದಾಗ ನೋಡಿದ್ರಂತೆ. ಸೊ ಆ ಆಕ್ಷನ್ ಇವರಿಗೆ ತಲೆಯಲ್ಲೇ ಕೂತ್ಕೊಂಡಿದ್ದಂತೆ. ಲಾಸ್ಟ್ ಸೀಸನ್ ಇವರು ಔಟ್ ಮಾಡಿದಾಗ ನನಗೆ ಈ ತರ ಆಕ್ಷನ್ ಮಾಡಿದ್ರು ಅಂತ ಅಂದ್ರೆ ಒಂಥರ ಜಿದ್ದು ತಲೆಯಲ್ಲಿ ಕೂತಿತ್ತಂತೆ. ಸೊ ಇವರಿಗೆ ಏನೋ 18 ಏನೋ ಹೊಡಿತಾರಲ್ಲ ಆ ಲಾಸ್ಟ್ ಓವರ್ ಅಂತ ಕಾಣಿಸುತ್ತೆ, ಅವಾಗ ಇವ್ರಿಗೆ ಆ ಆಕ್ಷನ್ ಮಾಡಬೇಕು ಅಂತ ಅನ್ಸುತ್ತಂತೆ. ಸೊ ಅವಾಗ ಇವರು ಆ ಆಕ್ಷನ್ ರಿಪೀಟ್ ಮಾಡಿದ್ರಂತೆ. ಸೊ ಆ ಆಕ್ಷನ್ ರಿಪೀಟ್ ಮಾಡಿದಾಗ ಸಿರಾಜ್ ಅವರು ಬಂದ್ಬಿಟ್ಟು, ಸಿರಾಜ್ ಅವರೇ ಸ್ವಲ್ಪ ಜಾಸ್ತಿ ಇದು ಮಾಡಿದ್ದಂತೆ. ಹರ್ಷಲ್ ಪಟೇಲ್ ಅವರು ಏನು ಮಾತಾಡಿರುವಂತೆ ಸ್ಟಾರ್ಟಿಂಗ್ ಅಲ್ಲಿ, ಸಿರಾಜ್ ಅವರು ಬಂದ್ರಂತೆ. ಸಿರಾಜ್ ಅವರು ಬಂದ್ಬಿಟ್ಟು, ಏ ಬಾಗುರು ಇಲ್ಲಿ ಬಾಗುರು ಚೈಲ್ಡ್ ಚೈಲ್ಡ್ ತರ ಇರಬೇಕು ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಸ್ವಲ್ಪ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಅಲ್ಲಿ ವಾದ ವಿವಾದಗಳು ಎಲ್ಲ ಸ್ಟಾರ್ಟ್ ಆಗಿದೆ. ಆಮೇಲೆ ಹರ್ಷಲ್ ಪಟೇಲ್ ಅವರು ಬಂದ್ಬಿಟ್ಟು ಸ್ವಲ್ಪ ಕಾಂಟ್ರವರ್ಸಿ ಆಗುತ್ತೆ ಅಲ್ಲಿ. ಹರ್ಷಲ್ ಪಟೇಲ್ ಅವರು ಆಕ್ಷನ್ ನೋಡ್ಬಿಟ್ಟು ಏನು ಸ್ಟಾರ್ಟ್ ಮಾಡಿಲ್ಲ, ಸಿರಾಜ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಹರ್ಷಲ್ ಪಟೇಲ್ ಅದಕ್ಕೆ ಜಾಯ್ನ್ ಆದ್ರು ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿರಾಜ್ ಅವರೇನೆ ಫಸ್ಟ್ ಚೈಲ್ಡ್ ತರ ಇರಬೇಕು, ಕರೆದ್ಬಿಟ್ಟು ಚೈಲ್ಡ್ ಚೈಲ್ಡ್ ತರ ಇರುವಂತಂದ್ರಂತೆ. ಸೊ ಅದಕ್ಕೋಸ್ಕರ ಈ ಒಂದು ಇಶ್ಯೂ ಅರೈಸ್ ಆಯ್ತಂತಲ್ಲಿ. ಸೊ ಸಿರಾಜ್ ಅವ್ರದ್ದು ತಪ್ಪ, ಪರಾಗ್ ಅವ್ರದ್ದು ತಪ್ಪ, ಅವ್ರದ್ದು ತಪ್ಪ, ಇವ್ರದ್ದು ತಪ್ಪ ಅಂತ ನಾವು ಇಲ್ಲಿ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ಅವ್ರು ಲಾಸ್ಟ್ ಸೀಸನ್ ಮಾಡಿದ ಆಕ್ಷನ್ಗೆ ಇವರು ಒಂಥರ ರಿಪ್ಲೈ ಕೊಡೋಕೆ ಹೋಗ್ಬಿಟ್ಟಿ ಥರ ಒಂದು ಇಶ್ಯೂ ಆಯಿತು. ಸೊ ಅದನ್ನು ಬಿಟ್ಟು ಅಂದರೆ ಈ ಸೀಸನಲ್ಲೇ ಇದೇನು ಕ್ರಿಯೇಟ್ ಆಗಿಲ್ಲ, ಇದು ಲಾಸ್ಟ್ ಸೀಸನ್ ಜಿದ್ದು. ಇವಾಗ ಒಂಥರ ಅವರಿಗೆ ಕ್ಲಾರಿಫೈ ಆಗಿದೆ, ನಾನು ಮಾಡಬೇಕಾಗಿದ್ದು ಮಾಡಿದೆ ಗುರು ಅಂತ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಆಗಿರುತ್ತೆ ಪರಾಗ್ ಅವ್ರಿಗೆ. ಬಟ್ ಅದನ್ನು ಬಿಟ್ಟು ನೋಡ್ತು ಅಂದರೆ ಮಧ್ಯದಲ್ಲಿ ಇವಾಗ ಸಿರಾಜ್ ಹೋಗ್ಬಿಟ್ಟು ಚೈಲ್ಡ್ ಥರ ಇರೋ ಅನ್ನೋದು ಅದನ್ನೋದು ಇದನ್ನೋದು. ಇವಾಗ ನೋಡಿ, ಸಿರಾಜ್ಗೆ ಏನಾದರೂ ನೆಕ್ಸ್ಟ್ ಸೀಸನ್ ಬಂದ್ಬಿಟ್ಟು ಸರಿ ವಾಂಚಿದ್ರು ಅಂತಂದ್ರೆ, ಅಥವಾ ಸಿರಾಜ್ ಅವ್ರು ಏನಾದ್ರು ವಿಕೆಟ್ ತೆಗೆದ್ರು ಅಂತಂದ್ರೆ, ತಿರ್ಗಾ ಇವ್ರದ್ದು ಕಾಂಟ್ರವರ್ಸಿ ಮತ್ತೆ ಸೆಲೆಬ್ರೇಷನು ಅದು ಇದು ಎಲ್ಲ ಇದ್ದಿದ್ದೇನೆ. ಸೊ ಅವ್ರು ಕಂಡ್ರೆ ಇವ್ರು ಹುಡ್ಕೊಳೋದು, ಇವ್ರು ಕೊಂಡ್ರೆ ಅವ್ರು ಹುಡ್ಕೊಳೋದು ಎಲ್ಲ ಇದ್ದಿದ್ದೇನೆ. ನೋಡೋಣ ಏನಾಗುತ್ತೆ ಮುಂದೆ ಬರುವಂತ ಸೀಸನ್ಗಳಲ್ಲಿ ಅಂತ. ಒಟ್ಟಿನಲ್ಲಿ ಅವತ್ತಾಗಿದ್ದಂತ ಮ್ಯಾಟರ್ಗೆ ಇವತ್ತು ತೆರೆ ಬಿದ್ದಿದೆ. ನಿಮ್ಗೇನಿಸುತ್ತೆ ಗುರು, ಪರಾಗ್ ತಪ್ಪ, ಸಿರಾಜ್ದು ತಪ್ಪ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸಿರಾಜ್ ಹೇಳಿದ್ದು ಕರೆಕ್ಟಾ, ಚೈಲ್ಡ್ ಚೈಲ್ಡ್ ತರ ಇರೋದು ಕರೆಕ್ಟಾ, ಅಥವಾ ಪರಾಗ್ ಅವರ ತಪ್ಪು ಮಾಡ್ಬಿಟ್ರ, ಆಕ್ಷನ್ ಮಾಡಿರ್ಬಾರ್ದಾಗಿತ್ತ, ಅವ್ರು ಮಾಡಿದ್ರು ಇವ್ರು ಯಾಕೆ ಮಾಡಬಾರ್ದು ಅನ್ನೋ ಥರ ನೀವು ಹೇಳ್ತೀರಾ? ಬರೀ ಮಾಡಿಸ್ಕೊಂಡು ಸುಮ್ಮನೆ ಇರಬೇಕು ಗುರು ಅಂತ ಹೇಳ್ತೀರಾ? ನಿಮ್ಮ ಒಪಿನಿಯನ್ನು ಒಬ್ಬೊಬ್ರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಇರ್ತೈತೆ, ಅದನ್ನು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ನಮಗೆ ವಿಷಯ ಅಂತ ಗೊತ್ತಾಗಿದೆ ಏನಾಯ್ತು ಅಲ್ಲಿ ಮ್ಯಾಚಲ್ಲಿ ಅಂತ, ಅವತ್ತಾಗಿದ್ದು 1 ತಿಂಗಳಿಂದ ಆಗಿದ್ದು ಇವಾಗ ಗೊತ್ತಾಗ್ತಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಗ ಇಸ್ಯೂಸ್ ಬಬಾಯ್.